ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಹೊರ್ತಿದ್ದ ಅರ್ಜುನ ನಮ್ಮ ಜೊತೆ ಇಲ್ಲ ಅರ್ಜುನ ಅಗಲಿದ ನೋವನ್ನು ಇನ್ನೂ ಕೂಡ ನಾವು ಅನುಭವಿಸಿದ್ದೇವೆ ಇದೀಗ ಅಂಬಾರಿಯಲ್ಲಿ ಭಾಗಿಯಾಗಿದ್ದ ಮತ್ತೊಂದು ಆನೆ ಹಸುನಿಗಿದೆ ಅದೆಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲದೆ ನೋಡಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಮತ್ತೊಂದು ಆನೆ ಮೃತಪಟ್ಟಿದೆ ಆಹಾರವನ್ನ ಹುಡುಕಿಕೊಂಡು ಕಾಡಿಗೆ ತೆರಳಿದ್ದಂತಹ ಮೂವತ್ತೆಂಟು ವರ್ಷದ ಅಶ್ವತ್ಥಾಮ ಆನೆಯು ವಿದ್ಯುತ್ ತಂತಿ ತಗುಲಿ ಸಾವಿಗೀಡಾಗಿದೆ ಶಾಂತ ಸ್ವಭಾವದ ಆನೆ ಇದಾಗಿತ್ತು ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಾಯಪಟ್ಟಣ ತಾಲೂಕಿನ ಗಡಿ ಭಾಗದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಈ ಆನೆ ಇತ್ತು ಆಹಾರ ಅರಸಿ ಕಾಡಿಗೆ ತೆರಳಿದ್ದಾಗ ಹೊಲಕ್ಕೆ ಹಾಕಲಾಗಿದ್ದ ಸೋಲಾರ್ ಬೇಲಿ ಮೇಲೆ ವಿದ್ಯುತ್ ತಂತಿಯ ಸ್ಪರ್ಶದಿಂದ ಅಶ್ವತ್ಥಾಮ ಮೃತಪಟ್ಟಿದ್ದಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಶ್ವತ್ಥಾಮನನ್ನ ಸೆರೆ ಹಿಡಿಯಲಾಗಿತ್ತು ಶಾಂತ ಹಾಗೂ ಗಾಂಭೀರ್ಯ ಸ್ವಭಾವಕ್ಕೆ ಹೆಸರಾಗಿದ್ದ ಈ ಆನೆಯನ್ನ ಸೆರೆ ಹಿಡಿದು ನಾಲ್ಕು ವರ್ಷದಲ್ಲಿಯೇ ದಸರಾಗೆ ಕೂಡ ಕರ್ಕೊಂಡು ಬರಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ದಸರಾದಲ್ಲಿ ಅಶ್ವತ್ತಾಮ ದಸರಾದಲ್ಲಿ ಪಾಲ್ಗೊಂಡಿತ್ತು ಆದರೆ ಮೊದಲ ತನ್ನ ದಸರಾ ಮೆರವಣಿಗೆಯಲ್ಲಿ ಅಶ್ವತ್ತಾಮ ಗಮನವನ್ನ ಕೂಡ ಸೆಳೆದಿತ್ತು ಅಷ್ಟೇ ಅಲ್ಲ ಅಶ್ವತ್ತಾಮ ಆನೆಯು ಕಳೆದ ದಿನಗಳಿಂದ ಆರೋಗ್ಯ ಬಳಲುತ್ತಾ ಇತ್ತು ಕೆಲ ತಿಂಗಳ ಹಿಂದೆ ಹಾಸನದಲ್ಲಿ ನಡೆದ ಕಾಡಾನಿಯ ಕಾರ್ಯಾಚರಣೆಯಲ್ಲಿ ದಸರಾ ಆನೆ ಅರ್ಜುನ ಕೂಡ ಮೃತಪಟ್ಟಿತ್ತು ಈಗ ಮತ್ತೊಂದು ದಸರಾ ಆನೆಯನ್ನ ಕಳೆದುಕೊಂಡಂತಾಗಿದೆಷ್ಟು ಹಿಂದಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು ಪ್ರತಿಕ್ಷಣ ನಿಖರ ಉಪ್ಪು ಉಳಿಕಾರ ಸೇರಿಸದೆ ಇದ್ದದಿ ದಂಗೆಳುವಂತಹ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನಿಮ್ಮ ಶಿವಕುಮಾರ್